नमस्कार वीक्षकरे, महर्षि दारिदीप विशेष कार्यक्रम के स्वागत। नानु चैत्र वीक्षकरे, इवत्तिन नम्म कार्यक्रम विवाह विलंबद समस्ये। विवाह विलंबद समस्येगळु उंटागोदक्के पितृदोष कारण आगुत्ते। हागाद्रे नावु इदन्न याव रीति परिहार माड्कोळ्ळबेकु इदेल्लवन्न तिळिसिकोडोदक्के इवत्तिन कार्यक्रमदल्लि नम्म जोते इद्दारे भारतीय संप्रदाय ट्रस्ट्न संस्थापकरु प्रत्यंगिर देवी आराधकरद डाक्टर् महर्षि गुरुजीयवरु। बन्नि कार्यक्रमक्के अवरन्न स्वागत माडोण। गुरुजी, कार्यक्रमक्के स्वागत। गुरुजी, आकाशात् पतितं तोयं यथा गच्छति सागरं सर्व देव नमस्कारं केशवं प्रति गच्छति हरे श्रीनिवास। एल्लरिगू सह नमस्कारगळु। गुरुजी, साकष्टु जनक्के विवाह विलंबद समस्येगळु उंटाग्ताने इरुत्ते। अवरु एष्टे प्रयत्न पट्टरु कूड मदुवे आगबेकु अंत ಫಿಕ್ಸ್ ಆಗಬಹುದು, ಆಮೇಲೆ ಮದುವೆ ಅಂತಕ್ಕೆ ಹೋದಾಗ ಕಟ್ ಆಗುವಂತ ಸಾಧ್ಯತೆಗಳು, ಈ ರೀತಿ ಎಲ್ಲ ಬೆಳವಣಿಗೆಗಳು ನಡೀತಾನೆ ಇರುತ್ತೆ। ಇದಕ್ಕೆ ಪಿತೃದೋಷ ಕಾರಣ ಆಗುತ್ತಾ ಹೇಗೆ ಅನ್ನೋದ್ರ ಬಗ್ಗೆ? ಸಾಮಾನ್ಯವಾಗಿ ಪಿತೃದೋಷ ಇದ್ದಾಗ ಕುಟುಂಬದಲ್ಲಿ ಒಂದು ಇಬ್ಬರು ಮಕ್ಕಳು ಇರ್ತಾರೆ ಅಥವಾ ನಾಲ್ಕು ಜನ, ಕೆಲವು ಮನೆಗಳಲ್ಲಿ ಐದು ಜನ ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಒಂದಿಬ್ಬರು ಇರ್ತಾರೆ, ಹೆಣ್ಮಕ್ಳು ಮೂರು ಜನ ಇರ್ತಾರೆ, ಅಥವಾ ಇಬ್ಬರು ಗಂಡ್ಮಕ್ಳು ಒಬ್ಬ ಹೆಣ್ಮಗು ಇರುತ್ತೆ, ಈ ಥರ ನಾವು ನೋಡ್ತಾ ಇದ್ದೀವಿ। ಸೊ ಇದರಲ್ಲಿ ಪಿತೃದೋಷ ಇದ್ದಂಥ ಕುಟುಂಬದಲ್ಲಿ ಯಾರಿಗೂ ಮದುವೆ ಆಗೋದಿಲ್ಲ। ಅದು 30 ಆಗಲಿ 40 ಆಗಲಿ ಆ ದೋಷ ಪರಿಹಾರ ಆಗೋವರೆಗೂ ಒಂದು ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗೋದಿಲ್ಲ। ಸಾಮಾನ್ಯವಾಗಿ ಈ ಪಿತೃದೋಷ ಅಂತ ನಾವು ನೋಡಿಕೊಂಡ್ರೆ ಜಾತಕದಲ್ಲಿ ಹೇಗೆ ಆ ಗ್ರಹಗಳ ಫಲ ಕೊಡುತ್ತೆ, ಕೆಲವರಿಗೆ ಮದುವೆ ವಿಚಾರದಲ್ಲಿ ಪಿತೃದೋಷ ಅವರಿಗೆ ಮದುವೆನೇ ಆಗೋದಿಲ್ಲ ಅನ್ನುವಂಥದ್ದು ಇರುತ್ತೆ। ಸೊ ಈ ಕ್ಯಾಲ್ಕುಲೇಷನ್ ಕೆಲವೊಂದು ಇರುತ್ತೆ। ಸಾಮಾನ್ಯವಾಗಿ ನಾನು ಯಾವಾಗಲೂ ಹೇಳುವಾಗ ಲಗ್ನಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತೀನಿ, ಯಾಕಂತ ಹೇಳಿದ್ರೆ ಲಗ್ನದಿಂದ ಹೆಣಿಕೆಯನ್ನು ಮಾಡಿದಾಗ ಆ ಸಪ್ತಮ ಸ್ಥಾನದಲ್ಲಿದ್ದಂಥ ಗ್ರಹಗಳ ಫಲ ಅವರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು, ಮದುವೆಯ ಮುಂಚಿತವಾಗಿ ಅಥವಾ ಮದುವೆಯ ನಂತರ ಜೀವನ ಹೇಗಿರುತ್ತೆ ಇದನ್ನು ಲೆಕ್ಕಾಚಾರ ಮಾಡಬಹುದು। ಮದುವೆಯ ಮುಂಚಿತವಾಗಿ ಮದುವೆ ವಿಳಂಬದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಮದುವೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಚಿಂತೆ ಯೋಚನೆಗಳು ಇವನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬಹುದು। ಮದುವೆಯ ನಂತರ ಜೀವನ ಹೇಗಿರುತ್ತೆ ಸಪ್ತಮ ಸ್ಥಾನ ಅಂತ ಹೇಳಿದ್ರೆ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ವಿಚಾರದಲ್ಲಿ ಹೇಗಿರುತ್ತೆ, ಬಾಂಧವ್ಯತೆ ಹೇಗಿರುತ್ತೆ, ಅಥವಾ ಆ ವ್ಯಕ್ತಿಗೆ ವೈವಾಹಿಕ ಜೀವನ ಏನಾದರೂ ಸಮಸ್ಯೆ ಬರುತ್ತಾ, ಅಥವಾ ಮದುವೆ ಆಗಿ ಬಿಟ್ಟೋಗಿ ಎರಡನೇ ಮದುವೆ ಮೂರನೇ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲಿವರೆಗೂ ತೊಂದರೆಗಳು ಬರುತ್ತಾ, ಇದನ್ನು ಲೆಕ್ಕಾಚಾರ ಮಾಡಬಹುದು। ಅದೇ ರೀತಿ ಈ ಪಿತೃದೋಷದಿಂದ ಮದುವೆ ವಿಚಾರಕ್ಕೆ ಅಂದರೆ ಮದುವೆಯ ಮುಂಚಿತವಾಗಿ ಯಾವ ರೀತಿ ಎಲ್ಲ ತೊಂದರೆಗಳು ಆಗುತ್ತೆ, ಸೊ ಇದನ್ನು ಲೆಕ್ಕಾಚಾರವನ್ನು ಮಾಡಬಹುದಾದಂಥದ್ದು। ಸಪ್ತಮ ಸ್ಥಾನದಲ್ಲಿರುವಂತಹ ರವಿಯ ಫಲದಿಂದ ನಾವು ರವಿ ಮತ್ತು ಶನಿಯ ಏನು ಕಾಂಬಿನೇಷನ್ಸ್ ಇರುತ್ತೆ ಅದರಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ। ಇವತ್ತು ನಿಮ್ಮ ಮನೆಯಲ್ಲಿ 3 ಜನ 4 ಜನ ಅಥವಾ 5 ಜನ ಇದ್ದರೂ ಮದುವೆ ವಿಚಾರಕ್ಕೆ ಯಾರಿಗೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಪಿತೃದೋಷನೇ ಪ್ರಮುಖ ಕಾರಣ ಆಗಿರುತ್ತೆ। ಅದು ಕೆಲವರಿಗೆ ಒಬ್ಬರೇ ಮಗಳು ಅಥವಾ ಮಗ ಇರ್ತಾರೆ, ಅವ್ರಿಗೂ ಬಿಡೋದಿಲ್ಲ। ಈಗ 2-3 ಅನ್ನು ಹೇಳ್ತಾ ಇರೋವಂಥದ್ದು, ಏಕೆಂದರೆ ಒಬ್ಬರ ಜಾತಕದಲ್ಲಿ ಚೆನ್ನಾಗಿದ್ದರೆ ಈ ವರ್ಷ ಚೆನ್ನಾಗಿದೆ ಮದುವೆ ಆಗುತ್ತೆ, ಕೆಲವರು ಹೇಳಿರ್ತಾರೆ ಜ್ಯೋತಿಷರು, ನೋಡಿ ದೊಡ್ಡ ಮಗನಿಗೆ ಮದುವೆ ವಿಚಾರದಲ್ಲಿ ನೋಡ್ತಾ ಇದ್ದೀನಿ ಅಥವಾ ದೊಡ್ಡ ಮಗಳಿದ್ದಲ್ಲೇ ಮದುವೆ ವಿಚಾರದಲ್ಲಿ ನೋಡ್ತಾ ಇದ್ದೀನಿ, ಕಳೆದ 4-5 ತಿಂಗಳಿಂದ ಕೆಲವರು 1 ವರ್ಷದಿಂದ ನೋಡ್ತಾ ಇರ್ತಾರೆ, ಅಥವಾ ಕೆಲವರು 5-6 ವರ್ಷದಿಂದ ನೋಡ್ತಾ ಇರ್ತಾರೆ, ಯಾಕೋ ಸೆಟ್ ಆಗ್ತಾ ಇಲ್ಲ, ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದ್ವಿ, ಗುರುಗಳು ಹೇಳಿದ್ದೆಲ್ಲ ಹೋದ್ವಿ, ಎಲ್ಲ ದೇವಸ್ಥಾನಗಳಿಗೂ ಹೋದ್ವಿ, ಪರಿಹಾರ ಸಿಗ್ತಾ ಇಲ್ಲ, ಇದನ್ನೆಲ್ಲ ಹೇಳಿರೋದು ನಾನು ಕೇಳಿದ್ದೀನಿ। ಯಾಕಂತ ಹೇಳಿದ್ರೆ ಯಾವುದೇ ಪೂಜೆ ಒಂದು ದೇವಸ್ಥಾನ ಅಥವಾ ಒಂದು ಹೋಮ ಅಥವಾ ಹವನ ಯಾವುದೇ ಮಾಡಿದ್ರೇನು ಅದು ಫಲ ಲಭ್ಯ ಆಗೋದಿಲ್ಲ। ಸಂಪೂರ್ಣವಾದಂತಹ ಈ ಪಿತೃ ಕಾರ್ಯ ಸರಿಯಾದಂತಹದ್ದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಪರಿಹಾರವನ್ನು ಮಾಡಿಕೊಂಡಾಗ ಮಾತ್ರನೇ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೊರತು ಈ ಪಿತೃದೋಷ ಇರುವಂಥವ್ರಿಗೆ ಅದು 30 ಆಗಲಿ 35 ಆಗಲಿ 40 ಆದ್ರೂ ಮದುವೆ ಆಗೋದಿಲ್ಲ। ಮತ್ತು ಒಬ್ಬರಿಗೆ ಅಲ್ಲ, ಕುಟುಂಬದಲ್ಲಿ ಇರುವಂಥ ಸದಸ್ಯರು ಯಾರು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿರ್ತಾರೋ ಯಾರಿಗೂ ಆಗೋದಿಲ್ಲ। ಓಕೆ ಗುರುಜಿ, ಮತ್ತಷ್ಟು ಮಾತನಾಡೋಣ, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ। ಲಕ್ಷ್ಮಿ ಕರೆ ಮಾಡಿದ್ದಾರೆ, ನಮಸ್ತೆ ಅಮ್ಮ। ನಮಸ್ತೆ ಮೇಡಮ್, ಯಾರ ಬಗ್ಗೆ ಕೇಳಬೇಕು? ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ ಅಮ್ಮ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ. 27/9/2009 27/9/2009 7 ಗಂಟೆ ಮೇಡಮ್. ಸಂಜೆ 7 ಗಂಟೆನ? ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಮಗಳು ಹುಟ್ಟಿರುವಂತದ್ದು ನೋಡಿದ್ರೆ ಜಾತಕದಲ್ಲಿ ಯಾವ ರೀತಿ ಇದೆ? ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ಜನನಕ್ಕಿರೋದು. ಏನ್ ಓದ್ಬೇಕು ಅಂತ, ಏನ್ ಓದಿಸ್ಬೇಕು ಅಂತ ಗುರುಜಿ? ಈಗ ಏನ್ ಓದ್ತಾ ಇದ್ದಾಳೆ ಮಗಳು? ಮುಂದೆ ನೀವು ಏನಾದ್ರೂ ಈಗಿಂದ ಮಗಳಿಗೆ ಹೇಳ್ತಾ ಇದ್ರೆ ಇಂಪ್ರೂವ್ಮೆಂಟ್ ಆಗುವಂತದ್ದು ದಶಮ ಸ್ಥಾನ ಮತ್ತೆ ಚತುರ್ಭಾವ ಪಂಚಮ ಸ್ಥಾನವನ್ನ ನಾವು ನೋಡ್ತೇವೆ। ಬಹಳ ಜನ ಕೇಳ್ತಾ ಇರ್ತಾರೆ ಈ ಪ್ರಶ್ನೆಯನ್ನ, ಗುರುಗಳೇ ಈಗ ನಾವು ಅನ್ಕೊಂಡಿದ್ವಿ ನಾನು LLB ಮಾಡಬೇಕಾಗಿತ್ತು ಅಥವಾ ನಾನು ಮೆಡಿಕಲ್ ತಗೋಬೇಕಾಗಿತ್ತು,
ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ನನಗೆ ಇಷ್ಟ ಆಯಿತು, ನನ್ನ ಮಗಳಿಗಾದರೂ ಓದಿಸೋಣ ಅನ್ನುವಂಥ ಆಸೆ ಆಕಾಂಕ್ಷೆಗಳು ತಂದೆ ತಾಯಿ ಇಟ್ಕೊಂಡಿರ್ತಾರೆ. ಅಥವಾ MBA ಮಾಡಬೇಕು ಅಥವಾ ವಿದೇಶದಲ್ಲಿ ಫಾರಿನಲ್ಲಿ ಓದಿಸ್ಬೇಕು ಮಗಳಿಗೆ ಅಂತ ಕೆಲವರಿಗೆ ಆ ಏನು ಅಂದ್ಕೊಂಡಿರ್ತಾರೆ ತಂದೆ ತಾಯಿ ಪ್ರಯತ್ನ ಮಾಡ್ತಾರೆ, ಮಕ್ಕಳು ಓದಿಲ್ಲ ಅಥವಾ ಬೇರೆಯೇ ಸಬ್ಜೆಕ್ಟ್ ತೊಗೊಂಬಿಟ್ಟಿರ್ತಾರೆ, ಅಥವಾ ಕೆಲವರಿಗೆ ಅದು ತೊಗೊಂಡಿದ್ರೇನೋ ಇಂಪ್ರೂವ್ಮೆಂಟ್ ಇರಲ್ಲ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಎಜುಕೇಷನ್ ವಿಚಾರದಲ್ಲಿನೂ ಯಾವುದು ಓದಿದ್ರೆ ಆ ಮಗುಗೆ ಇಂಪ್ರೂವ್ಮೆಂಟ್ ಇರುತ್ತೆ, ಅಭಿವೃದ್ಧಿ ಇರುತ್ತೆ ಅನ್ನೋಂಥದ್ದು ಲೆಕ್ಕಾಚಾರ ಮಾಡಬಹುದು. ಚತುರ್ಭಾವದಲ್ಲಿ ಕುಜ ಇದ್ದಾನೆ. ಪಂಚಮಾಧಿಪತಿ ನಾವು ನೋಡೋಕೆ ಹೋದರೆ ಕೇತು ಪಂಚಮಾಧಿಪತಿ ಚಂದ್ರ ಕಾಂಬಿನೇಷನ್ಸ್ ಇರುತ್ತೆ, ಅಷ್ಟಮದಲ್ಲಿದ್ದರೂ ಉಚ್ಚನಾಗಿರ್ತಾನೆ. ದಶಮಸ್ಥಾನಾಧಿಪತಿ ಗುರು ನೀಚ ಆಗಿದ್ದಾನೆ. ಸೊ ಈ ಥರ ಕ್ಯಾಲ್ಕುಲೇಷನ್ ಇದ್ದಾಗ ಏನು ತಗೋಬಹುದು, ಅಭಿವೃದ್ಧಿ ಆಗೋದಕ್ಕೆ ಏನು ಅನುಕೂಲ ಆಗುತ್ತೆ? ಈಗ ದಶಮಸ್ಥಾನಾಧಿಪತಿ ಯಾರಾದರೂ ಹೇಳ್ಬಿಡ್ತೇವೆ, ನೋಡಿ ಹತ್ತನೇ ಮನೆ ಅಧಿಪತಿ ಗುರು ಆಗಿರ್ತಾನೆ. ಗುರುಗೆ ಟೀಚಿಂಗ್ ಲೈನ್ ಸಂಬಂಧಪಟ್ಟಂಥದ್ದು, ಲೆಕ್ಚರರು ಅಥವಾ ಟೀಚಿಂಗ್ ಸಂಬಂಧಪಟ್ಟಂಥದ್ದು ಏನಾದರೂ ಕೋರ್ಸ್ ತೊಗೊಂಡು ಯಾವುದನ್ನು ಒಂದು ಡಿಗ್ರಿ ಮಾಡ್ಕೊಂಡು ಮಾಡ್ಕೊಳ್ಳೋಕ್ಕೆ ಹೇಳಿ ಅಂತ ಹೇಳ್ಬಿಡ್ತಾರೆ. ಇಲ್ಲ, ಅಲ್ಲಿ ಏನಾಗಿದೆ ಅಂದರೆ ಗುರು ನೀಚ ಆಗಿಬಿಟ್ಟಿದ್ದಾನೆ, ಅಂದರೆ ಟೀಚಿಂಗ್ ಲೈನಿಗೆ ಸಂಬಂಧಪಟ್ಟಂಥದ್ದು ಇಂಪ್ರೂವ್ಮೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಮೆಡಿಕಲ್ ತಗೋಬಹುದು ಅಥವಾ ಈ ಕೆಲವೊಂದು ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂಥ ಸಿವಿಲ್ ಇಂಜಿನಿಯರ್ ಸಂಬಂಧಪಟ್ಟಂಥದ್ದು ತೆಗೆದುಕೊಂಡ್ರೇನೋ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಈ ಚತುರ್ಭಾವ ಪಂಚಮಾಧಿಪತಿ ಲೆಕ್ಕಾಚಾರವನ್ನು ಮಾಡಿದ್ರೇನು ಬುಧ ಚೆನ್ನಾಗಿದ್ದಾನೆ. ಸೊ ಹಾಗಾಗಿ ಒಂದು ಈ ನಾನು ಹೇಳಿರೋ ಕಾಂಬಿನೇಷನ್ಸು ಏನಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳೋಕೆ ಹೇಳಿ. ಇನ್ನೊಂದು ಆಪ್ಷನ್ಸ್ ಏನಪ್ಪ ಅಂದರೆ ಲಗ್ನ ಮತ್ತು ಅದರ ಜೊತೆಗೆ ಚತುರ್ಭಾವ ನಾವು ನೋಡಿದಾಗ ಚತುರ್ಭಾವಾಧಿಪತಿ ಸ್ವಕ್ಷೇತ್ರದಲ್ಲಿ ಉಚ್ಚನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ, ಅಂದರೆ ಬುಧ. ಬುಧನಿಗೆ ಸಂಬಂಧಪಟ್ಟಂಥದ್ದು ಎಜುಕೇಷನ್ ಯಾವುದ್ಯಾವ್ದು ಲೆಕ್ಕಾಚಾರ ಮಾಡ್ಬೋದು? ಬ್ಯಾಂಕಿಂಗ್ ಟ್ಯಾಲೆಂಟ್ ನಾವು ನೋಡ್ತೀವಿ, ಬುಧ ಚೆನ್ನಾಗಿದ್ದರೆ ಭಾಳ ಟ್ಯಾಲೆಂಟ್ ಇರ್ತಾನೆ. ಸೊ ಒಂಥರ ಈ ಪಾದರಸ ಥರ ಇರ್ತಾನೆ ಅಂತ ಹೇಳ್ತಾರಲ್ಲ, ಆ ರೀತಿ ಮರ್ಕ್ಯೂರಿ ಥರ ಅವನು ಮಾತು, ಅವನ ಶೈಲಿ ಈ ಥರ ಇರುತ್ತೆ. ಸೊ ಹಾಗಾಗಿ ಈ ಲೆಕ್ಕಾಚಾರದಲ್ಲೇ ಬುಧನ ನಾವು ನೋಡ್ತೀವಿ. ಅದಕ್ಕೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಕೋರ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದು ಇದು ಮಾಡಿದ್ರೆ ಒಳ್ಳೇದಾಗುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ. ರತ್ನ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ತಿಳಿಸಿ. ನಿರಂಜನ್ ಭಟ್. ನಿರಂಜನ್ ಭಟ್ 23/1991. ಸಮಯ 3:30. ಓಕೆ ಅಮ್ಮ, ಗುರುಜಿ ಅವರು ಇದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. 23 ಎಷ್ಟನೇ ತಿಂಗಳು? 20 ಮಾರ್ಚ್. ಮಾರ್ಚ್ ತಿಂಗಳಲ್ಲಿ ಹುಟ್ಟಿರುವಂತದ್ದು. ಮಾರ್ಚ್ 1996. ಸಮಯ 96. ಸಮಯ ಮಧ್ಯಾಹ್ನ 3:30 ಅಲ್ಲಿ ಹುಟ್ಟಿರುವಂತದ್ದು. ಮದುವೆ ಆಗಿದೆಯಮ್ಮ? ಮದುವೆ ಆಗಿಲ್ಲ, ಅವನು MBBS ಆಯ್ತು, ಒಂದು PG ಬರ್ದಿದ್ದಾನೆ. ಸಿಗತ್ತಾ ಅಂತ ಕೇಳಕ್ಕೆ. ಓ, ಖಂಡಿತ ಸಿಗುತ್ತೆ, ಪ್ರಯತ್ನ ಮಾಡಕ್ಕೆ ಹೇಳಿ. ಒಂದು ಇದೇ ಏನಾದರೂ ಶನಿ ವಕ್ರಿ ಆಗಿದೆ, ಏನಾದರೂ ಆಗಲಿಲ್ಲ ಅಂದರೆ ಕಷ್ಟ ಆಗ್ತಾ ಇತ್ತು. ಇವತ್ತು ನೋಡಿ, ಯಾರಿಗೆ ಪಂಚಮ ಶನಿ ಅಷ್ಟಮ ಶನಿ, ಪಂಚಮ ಶನಿ ಅಂತ ಹೇಳಿದ್ರೆ ತುಲಾರಾಶಿಗೆ, ಅಷ್ಟಮ ಶನಿ ಅಂದರೆ ಕರ್ಕಾಟಕ ರಾಶಿಯವರಿಗೆ, 7.5 ಶನಿ ಅಂತ ಹೇಳಿದ್ರೆ ಈಗ ನಡೀತಾ ಇರುವಂಥದ್ದು ಈ ಕುಂಭರಾಶಿ ಮೀನ ರಾಶಿಯವರಿಗೆ. ಸೊ ಈ ರಾಶಿಯವರಿಗೆ ಈ ವಕ್ರಿ ಶನಿ ಶುಭ ಫಲಗಳನ್ನೇ ಕೊಡ್ತಾನೆ, ವಕ್ರಿ ಆಗಿದ್ರೇನು. ಸೊ ಹಾಗಾಗಿ ಈಗ ಏನು ಪ್ರಯತ್ನ ಏನು ಮಾಡ್ತಾ ಇದ್ದೀರಾ, ಖಂಡಿತ ಅವನಿಗೆ ಒಳ್ಳೆಯ ಲಾಭ, ಒಳ್ಳೆಯ ಒಂದು ಅನುಕೂಲ ಆಗುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಹೆಚ್ಚು ಹನುಮಂತನ ಆರಾಧನೆ, ಹನುಮಂತನ ದೇವಸ್ಥಾನಕ್ಕೆ ಪೂಜೆ, ಒಂದು ಸಂಕಲ್ಪ, ಇದನ್ನು ರೂಢಿಯಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಒಳ್ಳೆಯ ರಿಸಲ್ಟ್ ಬರುವಂಥದ್ದು ಇದೆ, ಇಂಪ್ರೂವ್ಮೆಂಟ್ ಇದೆ. ಮತ್ತು ನಾನು ಆಗಲೇ ನಾನು ಹೇಳ್ತಾ ಇದ್ದೆನಲ್ಲ, ಈ ಪಿತೃದೋಷ ಸಂಬಂಧಪಟ್ಟಂಥದ್ದು ಮದುವೆ ವಿಳಂಬ, ಈ ಮಗನ ಜಾತಕದಲ್ಲಿ ಹಾಗೆ ಇದೆಯಮ್ಮ. ಒಂದು ಅನುಕೂಲ ಆದರೆ ಮದುವೆ ಟೈಮಲ್ಲಿ ಈ ನಾರಾಯಣ ಬಲಿ ಅಂತ ಮಾಡ್ತಾರೆ, ಯಾಕಂದರೆ ಶನಿ ಮತ್ತು ರವಿ ಇಬ್ಬರೂ ಒಂದೇ ಮನೆಯಲ್ಲಿದ್ದಾರೆ. ಸಪ್ತಮಾಧಿಪತಿ ಅಂದರೆ ಸಪ್ತಮಾಧಿಪತಿ ಲಗ್ನ ಬಂದು ಮಗಂದು ಈ ಕಟಕ ಲಗ್ನ, ಕರ್ಕಾಟಕ ಲಗ್ನ ಅಂತಲೂ ಹೇಳ್ತೀವಿ. ಈ ಕರ್ಕಾಟಕ ಲಗ್ನಕ್ಕೆ ಸಪ್ತಮ ಸ್ಥಾನ ಬಂದು ಮಕರ ರಾಶಿಯಾಗಿರುತ್ತೆ. ಮಕರ ರಾಶಿಯಾಧಿಪತಿ ರವಿಯ ಜೊತೆ ಶನಿ ಮತ್ತು ರವಿ ಇಬ್ಬರೂ ಇದ್ದಾರೆ ಒಂದೇ ಮನೆಯಲ್ಲಿ. ಸೊ ಹಾಗಾಗಿ ತಿಲಾ ಹೋಮ, ತ್ರಿಪಿಂಡ ಶ್ರಾದ್ದ, ಮೋಕ್ಷ ನಾರಾಯಣ ಬಲಿ ಅಂತ ಮಾಡ್ತಾರೆ. ಅದನ್ನು ನೀವು ಮಾಡಿ ನಂತರ ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ಕಡೆ ಸಂಬಂಧ ಸಿಗುತ್ತೆ, ಅಭಿವೃದ್ಧಿ ಆಗಲಿಕ್ಕೂ ಸಾಧ್ಯ ಆಗುತ್ತೆ. ಮತ್ತು ಈಗೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗೋದಕ್ಕೆ ಹನುಮಂತನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಮತ್ತಷ್ಟು ಮಾತನಾಡೋಣ ವಿರಾಮದ ಬಳಿಕ. ವೀಕ್ಷಕರೇ, ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಸರ್ವಂ ಚಿತ್ತಮಾ